ಪ್ರಧಾನಿ ಮೋದಿ ರಷ್ಯಾಗೆ ಭೇಟಿ ನೀಡಿದ್ದಾರೆ. ಚಾರಿತ್ರಿಕ ಮೂರನೇ ವಿಜಯದ ಬಳಿಕ ನಡೀತಾ ಇರೋ ಈ ಭೇಟಿ ಭಾರೀ ನಿರೀಕ್ಷೆಗಳನ್ನ ಹುಟ್ಟಿಸಿದೆ. ತಮ್ಮ ಮೊದಲ ಕಾರ್ಯಕ್ರಮವಾಗಿ ಮೋದಿ ರಷ್ಯಾದಲ್ಲಿನ ಭಾರತೀಯ ಡಯಾಸ್ಪೋರಾ ಸದಸ್ಯರ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಎರಡೂ ದೇಶಗಳ ನಡುವಣ ಸಂಬಂಧ ವೃದ್ಧಿಗೆ ತಾವು ಕೈಗೊಳ್ಳುತ್ತಿರುವ ಕ್ರಮಗಳ ಬಗ್ಗೆ ವಿವರಣೆ ನೀಡಿದ್ರು. ಪ್ರತಿ ಬಾರಿ ಪುಟಿನ್ರನ್ನು ಭೇಟಿಯಾದಾಗಲೂ ಉಭಯ ದೇಶಗಳ ನಡುವಣ ವಿಶ್ವಾಸ ಹೆಚ್ಚಿಸುವ ಪ್ರಯತ್ನವೇ ನಡೆದಿದೆ. ಅಧ್ಯಕ್ಷ ಪುಟಿನ್ ಸಹ ಇದನ್ನೇ ಬಯಸುತ್ತಾರೆ ಎಂದು ಮೋದಿ ಹೇಳಿದ್ರು. ಸಂಬಂಧ ವೃದ್ಧಿಗೆ ಬ್ರೇಕ್ಫಾಸ್ಟ್ ಮೀಟ್. ರಷ್ಯಾ ಅಧ್ಯಕ್ಷ ಪುಟಿನ್ ನರೇಂದ್ರ ಮೋದಿ ಅವರಿಗಾಗಿ ಏರ್ಪಡಿಸಿರೋ ಬ್ರೇಕ್ಫಾಸ್ಟ್ ಮೀಟ್ ಎರಡೂ ದೇಶಗಳ ನಡುವಣ ಸಂಬಂಧ ವೃದ್ಧಿಗೆ ಇನ್ನಷ್ಟು ಸಹಕಾರಿಯಾಗಲಿದೆ ಎಂದೇ ವಿಶ್ಲೇಷಿಸಲಾಗಿದೆ. ಮೋದಿ ಪುಟಿನ್ ನಡುವೆ ಈ ಬಾರಿ ನಡೆಯಲಿರೋ ಮಾತುಕತೆ ಭಾರತ ರಷ್ಯಾ ನಡುವಣ 22ನೇ ಶೃಂಗಸಭೆ. ಉಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆಸಿದ ಬಳಿಕ ಇದೇ ಮೊದಲ ಬಾರಿಗೆ ಮೋದಿ ರಷ್ಯಾಗೆ ಭೇಟಿ ನೀಡುತ್ತಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಕೋವಿಡ್ ನಡುವೆಯೂ ಉಭಯ ದೇಶಗಳ ನಡುವೆ 8 ಸಭೆಗಳು ನಡೆದಿವೆ. ಹೀಗಾಗಿ ಉಭಯ ದೇಶಗಳ ನಡುವೆ ಸಂಬಂಧ ಸದೃಢವಾಗಿಯೇ ಇದೆ. 1947ರಿಂದಲೂ ಭಾರತದ ಅತಿ ನಂಬಿಕಸ್ಥ ದೇಶವೆಂದರೆ, ಸ್ನೇಹಿತನೆಂದರೆ ಅದು ರಷ್ಯಾ. ಚೀನಾ ಟಿಬೆಟ್ ಮೇಲೆ ಆಕ್ರಮಣ ಮಾಡಿದ ಸಂದರ್ಭವಿರಬಹುದು ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪಾಕಿಸ್ತಾನವನ್ನ ಸುಪ್ರೀತಗೊಳಿಸಲು ಅಮೆರಿಕ ಭಾರತದ ವಿರುದ್ಧ ನಿರ್ಣಯ ಮಂಡಿಸಿದ ಸಂದರ್ಭ ಇರಬಹುದು. ಭಾರತದ ಪರ ಸದಾ ನಿಂತ ದೇಶ ರಷ್ಯಾ. ಪಾಕಿಸ್ತಾನದ ಜೊತೆಗಿನ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ಅಗತ್ಯ ಶಸ್ತ್ರಾಸ್ತ್ರ ಸರಬರಾಜು ಮಾಡಿ ಭಾರತಕ್ಕೆ ಬೆಂಬಲ ನೀಡಿದ ದೇಶ ರಷ್ಯಾ. ಹೀಗೆ ಉಭಯ ದೇಶಗಳ ನಡುವಣ ಸ್ನೇಹ ಇಷ್ಟು ಉತ್ತಮವಾಗಿದ್ದಾಗ ಈ ಭೇಟಿಯ ಮಹತ್ವ ಏನು ಎಂಬುದು ಎಲ್ಲರ ಕುತೂಹಲ. ಚೀನಾ ಮೇಲೆ ಒತ್ತಡ ಹೇರಲು ರಷ್ಯಾ ಸಹಾಯಕ. ಜಿಯೋಪೊಲಿಟಿಕ್ಸ್ ಅಂದ್ರೆ ಭೌಗೋಳಿಕ ರಾಜಕೀಯ ಬದಲಾಗ್ತಿದೆ. ಈಗ ಉಕ್ರೇನ್ ರಷ್ಯಾ ಯುದ್ಧದಂತೆಯೇ ವಿಶ್ವವನ್ನು ಬಾಧಿಸಬಹುದಾದ ಇನ್ನೊಂದು ಯುದ್ಧವೆಂದ್ರೆ ಚೀನಾ ತೈವಾನ್ ಯುದ್ಧ. ಚೀನಾ ತೈವಾನ್ ಮೇಲೆ ದಾಳಿ ಮಾಡ್ತಂದ್ರೆ ಅಮೆರಿಕ ಖಂಡಿತ ಚೀನಾ ವಿರುದ್ಧ ತೊಡೆ ತಟ್ಟುತ್ತೆ. ಈ ಸಂದರ್ಭದಲ್ಲಿ ಅತ್ಯಂತ ನಿರ್ಣಾಯಕ ಸವಾಲು ಎದುರಾಗೋದು ಭಾರತಕ್ಕೆ. ಈ ಹಂತದಲ್ಲಿ ಯಾವುದೇ ತೆರೆನಾದ ಯುದ್ಧ ಭಾರತಕ್ಕೆ ಇಷ್ಟ ಇಲ್ಲ. ಈ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಚೀನಾ ವಿರುದ್ಧ ಒತ್ತಡ ಹೇರಲು ಭಾರತಕ್ಕೆ ರಷ್ಯಾದ ಅಗತ್ಯ ಬೇಕಾಗಿದೆ. ಹೀಗಾಗಿ ಮೋದಿ ರಷ್ಯಾದೊಂದಿಗೆ ತಮ್ಮ ಸಂಬಂಧವನ್ನ ಇನ್ನಷ್ಟು ಬಲಿಷ್ಠಗೊಳಿಸಲು ಯತ್ನಿಸುತ್ತಿದ್ದಾರೆ. ಭಾರತದ ರಕ್ಷಣೆಗೆ ರಷ್ಯಾ ಯಾವಾಗಲೂ ಬದ್ಧ. ಇನ್ನು ಸ್ಟ್ರಾಟೆಜಿಕ್ ಕಾರಣಗಳಿಗಾಗಿ ಕೂಡ ರಷ್ಯಾ ಭಾರತ ನಡುವಣ ಸಂಬಂಧ ಬಹಳ ಮುಖ್ಯ. ಭಾರತಕ್ಕೆ ಈಗ ಅಮೆರಿಕ, ಫ್ರಾನ್ಸ್ ಹೀಗೆ ನಾನಾ ದೇಶಗಳು ಯುದ್ಧೋಪಕರಣಗಳನ್ನ ನೀಡುತ್ತಿವೆ ನಿಜ. ಆದ್ರೆ ಭಾರತಕ್ಕೆ ಬೇಕಾದ ಏರ್ ಡಿಫೆನ್ಸ್ ಸಿಸ್ಟಮ್ ಕೊಡಲು ಮುಂದೆ ಬಂದಿರೋದು ರಷ್ಯಾ ಮಾತ್ರ. ತಾನು ಯುದ್ಧ ಮಾಡುತ್ತಿದ್ದರೂ ಅದು ಭಾರತಕ್ಕೆ ನೀಡಿದ್ದ ವಾಗ್ದಾನ ಮರೆತಿಲ್ಲ. ಇನ್ನೊಂದೆಡೆ ಅಗ್ಗದ ಕಚ್ಚಾ ತೈಲ ಪೂರೈಕೆ ಮೂಲಕ ಭಾರತದ ಆರ್ಥಿಕತೆಗೆ ರಷ್ಯಾ ಇಂಬು ನೀಡುತ್ತಿದೆ. ಹೀಗೆ ತನ್ನ ನಂಬಿಕಸ್ಥ ಗೆಳೆಯನ ಜೊತೆಗಿನ ಸ್ನೇಹದ ದೋತಕವಾಗಿ ಮೋದಿ ಪುಟಿನ್ ಭೇಟಿ ಮಾಡುತ್ತಿದ್ದಾರೆ. ಆಯುರ್ವೇದಕ್ಕೆ ರಷ್ಯಾದಲ್ಲಿ ಸಿಗುತ್ತಾ ಮನ್ನಣೆ. ಇವೆಲ್ಲದರ ನಡುವೆ ಇನ್ನೊಂದು ಕುತೂಹಲಕಾರಿ ಸಂಗತಿ ಅಂದ್ರೆ ಭಾರತದ ಹೆಮ್ಮೆಯ ಆಯುರ್ವೇದಕ್ಕೆ ಪುಟಿನ್ ಮಾನ್ಯತೆ ನೀಡಲಿದ್ದಾರೆಯೇ ಎಂಬುದು. ಈವರೆಗೆ ರಷ್ಯಾ ದೇಶದಲ್ಲಿ ಆಯುರ್ವೇದ ಚಿಕಿತ್ಸಾ ಪದ್ಧತಿಗೆ ಯಾವುದೇ ಮನ್ನಣೆ ಇಲ್ಲ. ಅಲ್ಲಿ ಯೋಗವಿದೆ ಆದ್ರೆ ಆಯುರ್ವೇದ ಇಲ್ಲ. ಈ ಬಾರಿ ಪ್ರಧಾನಿ ಮೋದಿ ಈ ವಿಷಯವನ್ನ ಪುಟಿನ್ ಜೊತೆಗೆ ಪ್ರಸ್ತಾಪಿಸುವ ನಿರೀಕ್ಷೆ ಇದೆ. ಮೋದಿ ಭೇಟಿಯ ಮೊದಲ ಫಲಶ್ರುತಿ ಸಿಕ್ಕಾಯಿತು. ಭಾರತೀಯರಿಗೆ ರಷ್ಯಾ ಸೇನೆಯಿಂದ ಮುಕ್ತಿ. ಮೋದಿ ಮನವಿಗೆ ಪುಟಿನ್ ಒಪ್ಪಿಗೆ. ಪ್ರಧಾನಿ ಭೇಟಿಯ ಮೊದಲ ಫಲಶ್ರುತಿ ಸಿಕ್ಕಿದೆ. ಅದು ರಷ್ಯಾ ಸೇನೆಯಲ್ಲಿರುವ ಭಾರತೀಯರಿಗೆ ಮುಕ್ತಿ ಕೊಡೋದು. ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾ ಭಾರತೀಯರನ್ನು ಬಳಸಿಕೊಂಡಿತ್ತು. ಇದು ಸಾಕಷ್ಟು ವಿವಾದಕ್ಕೂ ಕಾರಣ ಆಗಿತ್ತು. ಮೋದಿ ಈ ವಿಷಯವನ್ನ ಪುಟಿನ್ ಎದುರು ಪ್ರಸ್ತಾಪಿಸಿದ್ದಾರೆ. ಇದಕ್ಕೆ ಸಮ್ಮತಿ ಸೂಚಿಸಿರುವ ಪುಟಿನ್ ಭಾರತೀಯರನ್ನು ರಷ್ಯಾ ಸೇನೆಯಿಂದ ವಿಮುಕ್ತಿಗೊಳಿಸುವುದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಪುಟಿನ್ಗೆ ಈಗ ಜಗತ್ತಿನ ಎಲ್ಲಾ ದೇಶಗಳ ನಾಯಕರು ಕೂಡ ವಿರೋಧಿಗಳೇ. ಚೀನಾ ಕೂಡ ರಷ್ಯಾದ ನಿರೀಕ್ಷೆಗೆ ತಕ್ಕದಾಗಿ ನಡೆದುಕೊಳ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಭಾರತದ ಜೊತೆಗಿನ ಸಂಬಂಧ ವೃದ್ಧಿಗೆ ರಷ್ಯಾ ಎದುರು ನೋಡ್ತಿದೆ. ಈ ಎರಡು ದೇಶಗಳು ಒಂದು ರೀತಿಯಲ್ಲಿ ಕುಚುಕು ಗೆಳೆಯರಿದ್ದ ಹಾಗೆ ಅಂದ್ರೆ ತಪ್ಪಾಗಲಾರದು. ಭಾರತದ ಸಮಗ್ರತೆ,
ದೇಶದ ಅಭಿವೃದ್ಧಿ ಹಾಗೂ ವಿಶ್ವಮಟ್ಟದಲ್ಲಿ ಭಾರತದ ಸ್ಥಾನ, ಈ ಎಲ್ಲ ವಿಷಯಗಳಲ್ಲೂ ಸಹ ಈ ಗೆಳೆತನ ಸಹಕಾರಿಯಾಗಲಿ ಎಂಬುದು ಭಾರತೀಯರ ನಿರೀಕ್ಷೆಯಾಗಿದೆ.